ಶಕ್ತಿ ಸಂರಕ್ಷಣಾ ನಿಯಮದ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ. ಶಕ್ತಿಯನ್ನು ಹೊಸದಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು. ಈ ಸಂಚಿಕೆಯಲ್ಲಿ ಇದೇ ನಿಯಮದ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳೋಣ. ಮೋಟಾರ್ನಲ್ಲಿ ವಿದ್ಯುತ್ ಶಕ್ತಿಯಿಂದ ಚಲನಶಕ್ತಿಯನ್ನು ಪಡೆದಿದ್ವು. ಹಾಗಿದ್ರೆ ಚಲನಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಬಹುದಾ? ಸುಮಾರು 200 ವರ್ಷಗಳ ಹಿಂದೆ ವಿದ್ಯುತ್ ಶಕ್ತಿ ತುಂಬ ಕನಸಿನ ಮಾತಾಗಿತ್ತು. ವಿದ್ಯುತ್ ಶಕ್ತಿಯನ್ನು ಕಂಡಿಡಿದಾಗ್ಲೂ ಅದನ್ನು ರಾಸಾಯನಿಕಗಳನ್ನು ಬಳಸಿ ಉತ್ಪಾದನೆ ಮಾಡ್ತಾಯಿದ್ರು. ಈಗಲೂ ಅದು ಉಳಿದಿದೆ. ಉದಾಹರಣೆಗೆ ನಮ್ಮ ರಿಮೋಟ್ ಬ್ಯಾಟ್ರಿ, ಇದರಲ್ಲಿ ರಾಸಾಯನಿಕಗಳಿರುತ್ತೆ, ರಾಸಾಯನಿಕದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಇಷ್ಟೆಲ್ಲ ವಿದ್ಯುತ್, ಮೋಟಾರ್ಗಳು ಎಲ್ಲೆಲ್ಲಿ ಕೆಲಸ ನಿರ್ವಹಿಸುತ್ತೆ, ಟಿವಿ, ರೆಫ್ರಿಜರೇಟರ್, ಇವಕ್ಕೆಲ್ಲ ಬೇಕಾದಂತಹ ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡೋದು? ರಾಸಾಯನಿಕಗಳಿಂದಂತೂ ಸಾಧ್ಯ ಇಲ್ಲ. ಹಾಗಿದ್ರೆ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಂತಹ ಒಂದು ಅದ್ಭುತ ಸಂಶೋಧನೆ ಇದೆ. ಈ ಅಧ್ಯಾಯದಲ್ಲಿ ಆ ಸಂಶೋಧನೆಯನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಮೊದಲು ಹಿಂದಿನ ಸಂಚಿಕೆಯಲ್ಲಿ ನಾವು ಕಲಿತಿದ್ದಂತಹ ಅಂಶಗಳು ಯಾವುದಿದೆ ಅಂದರೆ, ಮೊದಲನೇ ಸಂಚಿಕೆಯಲ್ಲಿ ವಿದ್ಯುತ್ ಕಾಂತಗಳನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಂಡಿದ್ವು. ಎರಡನೇ ಸಂಚಿಕೆಯಲ್ಲಿ ಈ ವಿದ್ಯುತ್ ಕಾಂತಗಳ ಕಾಂತಕ್ಷೇತ್ರದ ವಿನ್ಯಾಸವನ್ನು ತಿಳಿದುಕೊಂಡ್ವು. ಹಾಗೆಯೇ ವಿದ್ಯುತ್ ಕಾಂತವನ್ನು ಉನ್ನತೀಕರಿಸೋದು ಹೇಗೆ ಅಂತ ನೋಡಿದ್ವು. ಮೂರನೇ ಸಂಚಿಕೆಯಲ್ಲಿ ವಿದ್ಯುತ್ ಕಾಂತಗಳಿಂದ ಚಲನಶಕ್ತಿಯನ್ನು ಹೇಗೆ ಪಡಿಬಹುದು ಅಂತನ್ನೋದನ್ನು ನೋಡಿದ್ವು, ಅದೇ ಮೋಟಾರ್. ಈ ಸಂಚಿಕೆಯಲ್ಲಿ ಚಲನಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಹೇಗೆ ಪಡಿಬಹುದು ಅಂತ ನೋಡ್ತೀವಿ. ಮೊದಲಿಗೆ 1830 ಆಸುಪಾಸಿಗೆ ಮೈಕಲ್ ಫ್ಯಾರಡೆ ಎನ್ನುವ ವಿಜ್ಞಾನಿ ಈ ಅದ್ಭುತ ಸಂಶೋಧನೆಯನ್ನು ನಡೆಸಿದ್ದಾನೆ. ಈ ಸಂಶೋಧನೆಯನ್ನು ತಿಳಿದುಕೊಳ್ಳೋಣ, ನಂತರ ಮುಂದಿನ ಭಾಗಕ್ಕೆ ಹೋಗೋಣ. 1830 ಮೈಕಲ್ ಫ್ಯಾರಡೆ ಎನ್ನುವ ವಿಜ್ಞಾನಿ ಚಲನಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು ಎಂದು ಮಾಡಿದಂತಹ ಪ್ರಯೋಗವನ್ನು ಈಗ ಈ ಸಿಮ್ಯುಲೇಷನನ್ನು ನೋಡ್ತಾ ಆ ಪ್ರಯೋಗಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲೊಂದು ಅಯಸ್ಕಾಂತ ಇದೆ. ಅಯಸ್ಕಾಂತದ ಪಕ್ಕ ಒಂದು ವಾಹಕ ಸುರುಳಿಯನ್ನಿಟ್ಟು ಆ ವಾಹಕ ಸುರುಳಿಯ ತುದಿಗಳಿಗೆ ಒಂದು ಬಲ್ಬನ್ನು ಕನೆಕ್ಟ್ ಮಾಡಿದ್ದೀನಿ. ನೋಡೋಣ ಈ ಅಯಸ್ಕಾಂತವನ್ನು ಸುರುಳಿಯಡೆಗೆ ಚಲಿಸೋ ಹಾಗೆ ಮಾಡೋಣ, ಅಂದರೆ ಚಲನ ಶಕ್ತಿ ಕೊಡ್ತಾ ಇದ್ದೇವೆ. ನೀವು ಗಮನಿಸಿದಿರಿ ಈ ಬಲ್ಬ್ನ ಸುತ್ತ ಸ್ವಲ್ಪ ಮಟ್ಟಿಗೆ ಕರೆಂಟ್ ಬಂದಿರೋದನ್ನು ನೀವು ಗಮನಿಸಿದಿರಿ. ಮತ್ತೊಮ್ಮೆ ಇದೇ ಪ್ರಯೋಗವನ್ನು ಮಾಡ್ತೀನಿ. ಈಗ ಕಾಂತವನ್ನು ಸ್ಥಿರವಾಗಿಟ್ಟು ಸುರುಳಿಯನ್ನೇ ಕಾಂತದ ಕಡೆ ಚಲಿಸ್ತೀನಿ. ಹೌದು, ಈಗಲೂ ಸಹ ವಾಹಕ ಸುರುಳಿಯ ಮೂಲಕ ವಿದ್ಯುತ್ ಪ್ರೇರಣೆಯಾಗೋದನ್ನು ನಾವು ಗಮನಿಸಿದ್ದೀವಿ. ಅಂದರೆ ಸುರುಳಿಯೆಡೆಗೆ ಕಾಂತ ಅಥವಾ ಅಯಸ್ಕಾಂತದೆಡೆಗೆ ಸುರುಳಿ, ಎರಡರಲ್ಲಿ ಒಂದು ಚಲಿಸಿದಾಗ್ಲೂ ವಿದ್ಯುತ್ ಪ್ರೇರಣೆಯಾಗಿರೋದನ್ನು ನಾವು ಗಮನಿಸಿದ್ದೀವಿ. ಈಗ ಅಯಸ್ಕಾಂತವನ್ನು ಈ ವಾಹಕದ ಹತ್ತಿರ ಸ್ಥಿರವಾಗಿಟ್ಟಿದ್ದೇವೆ, ಅಥವಾ ಈ ವಾಹಕವನ್ನು ಅಯಸ್ಕಾಂತದ ಹತ್ತಿರ ಸ್ಥಿರವಾಗಿಟ್ಟಿದ್ದೇವೆ, ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ. ನಾವೀಗ ಅಯಸ್ಕಾಂತವನ್ನು ಸುರುಳಿಯೊಳಗೆ ಸ್ಥಿರವಾಗಿಟ್ಟಿದ್ದೀವಿ, ಈಗ ವಿದ್ಯುತ್ ಪ್ರವಾಹ ಆಗತ್ತಾ ಅಂತ ನೋಡಿದ್ರೆ ಈಗ ಯಾವುದೇ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ. ಹಿಂದಿನ ಎರಡು ಸಂದರ್ಭಗಳಲ್ಲಿ ಅಯಸ್ಕಾಂತ ಸುರುಳಿಯೆಡೆಗೆ ಅಥವಾ ಸುರುಳಿ ಅಯಸ್ಕಾಂತದೆಡೆಗೆ ಚಲಿಸಿದಾಗ ವಿದ್ಯುತ್ ಪ್ರೇರಣೆಯಾಗಿತ್ತು, ಆದರೆ ಇಲ್ಲಿ ಸ್ಥಿರವಾಗಿದ್ದಾಗ ವಿದ್ಯುತ್ ಪ್ರೇರಣೆಯಾಗೋದಿಲ್ಲ. ವಾಹಕಕ್ಕೆ ಸಂಬಂಧಿಸಿದ ಕಾಂತ ಅಥವಾ ಕಾಂತಕ್ಕೆ ಸಂಬಂಧಿಸಿದ ವಾಹಕ, ಫ್ಯಾರಡೆ ಇದನ್ನೇ ಹೇಳ್ತಾರೆ. ಒಂದು ವಾಹಕಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾದರೆ ಈ ವಾಹಕದಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತೆ ಅಂತ ಹೇಳ್ತಾರೆ. ಮೈಕಲ್ ಫ್ಯಾರಡೆಯ ಈ ಪ್ರಯೋಗದಿಂದ ವಿದ್ಯುತ್ ಪ್ರೇರಿತವಾಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯವಾಗಿ ಮೂರು ಅಂಶಗಳಿದ್ದಾವೆ. ಒಂದು ಕಾಂತಕ್ಷೇತ್ರ ಇದೆ, ಇನ್ನೊಂದು ಚಲನಶಕ್ತಿ ಇದೆ, ಹಾಗೆಯೇ ವಿದ್ಯುತ್ ಪ್ರೇರಿತವಾಗ್ತಾ ಇದೆ. ಈ ಪ್ರೇರಿತವಾಗ್ತಾ ಇರುವಂತಹ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ನಿಯಮ ಇದೆ. ಆ ನಿಯಮವನ್ನು ಈಗ ನೋಡೋಣ. ಹಿಂದಿನ ತರಗತಿಯಲ್ಲಿ ಚಲನಶಕ್ತಿ, ಕಾಂತಶಕ್ತಿ ಮತ್ತು ವಿದ್ಯುತ್ ಶಕ್ತಿಗಳಿಗಿರುವ ಸಂಬಂಧದ ಬಗ್ಗೆ ಎಡಗೈ ನಿಯಮವನ್ನು ನೋಡಿದ್ವು. ಇಲ್ಲಿಯೂ ಸಹ ಅವು ಮೂರು ಶಕ್ತಿಗಳು ಬಳಕೆ ಮಾಡ್ಕೊಳ್ತಾ ಇದೀವಿ. ಆದರೆ ಇಲ್ಲಿ ನಾವು ಕೊಡ್ತಾ ಇರುವಂಥದ್ದು ಚಲನಶಕ್ತಿ, ಪಡಿತಾ ಇರುವಂಥದ್ದು ವಿದ್ಯುತ್ ಶಕ್ತಿ. ಹಾಗಿದ್ರೆ ವಿದ್ಯುತ್ ಶಕ್ತಿ ಯಾವ ದಿಕ್ಕಿನಲ್ಲಿ ಉತ್ಪಾದನೆಯಾಗುತ್ತೆ ಅಂತ ಒಂದು ನಿಯಮದ ಮೂಲಕ ಸುಲಭವಾಗಿ ಪತ್ತೆ ಮಾಡಬಹುದು.
ಅಲ್ಲಿ ಎಡಗೈ ನಿಯಮ, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಬಲಗೈ ನಿಯಮವನ್ನು ಉಪಯೋಗಿಸ್ಕೊಳ್ತೀವಿ. ಈ ಬಲಗೈ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ಬಲಗೈನ ಮೂರು ಬೆರಳುಗಳನ್ನು, ಮೊದಲ ಮೂರು ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಳ್ಳಿ. ತೋರ್ಬೆರಳು ಕಾಂತಕ್ಷೇತ್ರವನ್ನು ತೋರಿಸಿದರೆ, ಹೆಬ್ಬೆರಳು ವಾಹಕ ಚಲನೆಯ ದಿಕ್ಕು ಅಥವಾ ಚಲನೆಯ ದಿಕ್ಕನ್ನು ತೋರಿಸಿದರೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಮೈಕಲ್ ಫ್ಯಾರಡೆ ಅವರು ನಡೆಸಿದ ಸಂಶೋಧನೆಗಳ ಆಧಾರದ ಮೇಲೆ ಈ ಪ್ರಯೋಗಗಳಿಂದ ಈ ಕೆಳಕಂಡ ಅಂಶಗಳನ್ನು ನಾವು ಗಮನಿಸಬಹುದಾಗಿದೆ. ಎಂದರೆ, ಒಂದು ವಾಹಕಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾದಂತೆ ಆ ವಾಹಕದಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತದೆ. ಇದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ರೀತಿ ಇದೆ. ಈಗ ಬರುವಂತಹ ವಿದ್ಯುತ್ತನ್ನು ಹೆಚ್ಚು ಮಾಡೋದು ಹೇಗೆ ಅಂದ್ರೆ, ಪ್ರೇರಿತವಾದ ವಿದ್ಯುತ್ನ ಮೇಲೆ ಅವಲಂಬಿತವಾಗಿರುವ ಅಂಶಗಳು ಯಾವ್ಯಾವುದು ಅಂತ ಪರೀಕ್ಷೆ ಮಾಡೋದಕ್ಕೆ ನಾವು ಈ ಬಲ್ಬ್ನ ಬದಲಿಗೆ ಗ್ಯಾಲನೋಮೀಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಗ್ಯಾಲನೋಮೀಟರ್ ವಾಹಕದಲ್ಲಿರುವ ಸ್ವಲ್ಪ ಪ್ರಮಾಣದ ವಿದ್ಯುತ್ತನ್ನು ಸಹ ತೋರಿಸುತ್ತೆ, ದಿಕ್ಕು ಬದಲಾದ್ರೆ ಆ ದಿಕ್ಕನ್ನು ಸಹ ತೋರಿಸುತ್ತೆ. ಹಾಗಾಗಿ ಗ್ಯಾಲನೋಮೀಟರ್ನ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಈಗ ಮತ್ತೊಮ್ಮೆ ಅಯಸ್ಕಾಂತವನ್ನ ವಾಹಕದೆಡೆಗೆ, ಇಲ್ಲಿ ಈ ಮುಳ್ಳು ಸ್ವಲ್ಪ ಬಲಭಾಗಕ್ಕೆ ಚಲಿಸಿರೋದನ್ನ ಗಮನಿಸಿದಿರಿ. ಈಗ ಮತ್ತೊಮ್ಮೆ ಎಡಭಾಗಕ್ಕೆ ಚಲಿಸ್ತೀನಿ, ಅದನ್ನ ಕಾಂತವನ್ನ ಎಡಭಾಗಕ್ಕೆ ಚಲಿಸಿದ್ದೀನಿ. ಈಗಲೂ ಸಹ ಆ ದಿಕ್ಕು ಬದಲಾಗೋದನ್ನ ನೋಡ್ತೀರಿ. ಅಯಸ್ಕಾಂತವನ್ನ ವಾಹಕದೆಡೆಗೆ ಚಲಿಸೋ ಹಾಗೆ ಮಾಡ್ತೀನಿ. ಸದ್ಯಕ್ಕೆ ಸಂದರ್ಭದಲ್ಲಿ ಈ ಗ್ಯಾಲನೋಮೀಟರ್ನ ದಿಕ್ಕನ್ನ ಗಮನಿಸ್ತಾ ಇರಿ. ನಾವೀಗ ನೋಡಬಹುದಾಗಿದೆ, ಇಲ್ಲಿ ಈ ಮುಳ್ಳಿತ್ತಲ್ಲ, ಈ ಮುಳ್ಳು ಎಡಭಾಗಕ್ಕೆ ಚಲಿಸಿದೆ. ಮತ್ತೊಮ್ಮೆ ಈ ಅಯಸ್ಕಾಂತವನ್ನ ವಿರುದ್ಧ ದಿಕ್ಕಿಗೆ ಅಂದ್ರೆ ವಾಪಸ್ ವಾಹಕದಿಂದ ಈಚೆಗೆ ತಗೊಳ್ತೀನಿ. ಈಗ ಮುಳ್ಳು ನಮ್ಮ ಬಲಭಾಗಕ್ಕಾಗಿದೆ. ಗಮನಿಸಿ, ಒಳಭಾಗಕ್ಕೆ ತಳ್ಳಿದ್ರೆ ಮುಳ್ಳು ಮೈನಸ್ ಕಡೆಗೆ ಚಲಿಸುತ್ತೆ, ಹೊರಭಾಗಕ್ಕೆ ಅಂದ್ರೆ ಹಿಂಭಾಗಕ್ಕೆ ವಾಪಸ್ ತಗೊಂಡ್ರೆ ಈ ಭಾಗಕ್ಕೆ ಚಲಿಸುತ್ತೆ. ಪ್ರೇರಿತವಾದ ವಿದ್ಯುತ್ ಕಾಂತಕ್ಷೇತ್ರದ ದಿಕ್ಕಿನ ಮೇಲೆ ಅವಲಂಬಿತವಾಗಿರುತ್ತೆ. ಇಲ್ಲಿ ಈ ಬಾರ್ ಮ್ಯಾಗ್ನೆಟ್ ಅಂದ್ರೆ ದಂಡಕಾಂತದ ಶಕ್ತಿಯನ್ನ ಜಾಸ್ತಿ ಮಾಡೋಣ. ಈಗ ವಾಹಕದೆಡೆಗೆ ಈ ಅಯಸ್ಕಾಂತವನ್ನು ತಳ್ಳೋಣ. ಹೌದು, ಹೆಚ್ಚು ಮುಳ್ಳು ಮೈನಸ್ ಕಡೆಗೆ ಬಂದಿದೆ. ಮತ್ತೆ ವಾಪಸ್ ವಿರುದ್ಧ ದಿಕ್ಕಿಗೆ ಹೋದ್ರೆ ಬಲಭಾಗಕ್ಕೆ ತಿರುಗುತ್ತೆ, ಪ್ಲಸ್ ಕಡೆಗೆ. ಕಾಂತ ಹೆಚ್ಚು ಶಕ್ತಿಯುತವಾದಾಗ ವಿದ್ಯುತ್ ಹೆಚ್ಚಾಗಿರುತ್ತೆ. ಹಾಗೇನೆ ಈ ದಂಡಕಾಂತವನ್ನ ಸ್ವಲ್ಪ ನಿಧಾನವಾಗಿ ಈ ವಾಹಕ ಸುರುಳಿಯೊಳಗಡೆ ತಳ್ಳೋಣ, ಮತ್ತೆ ನಿಧಾನವಾಗಿ ವಾಪಸ್ ತೆಗೆಯೋಣ. ನಿಧಾನವಾಗಿ ವಾಪಸ್ ತೆಗೆಯೋಣ. ಆದರೆ ಈಗ ನಾನು ಸ್ವಲ್ಪ ಬದಲಾವಣೆ ಮಾಡಿ ಜೋರಾಗಿ ಒಳಗಡೆ ತಳ್ತೀನಿ. ಗಮನಿಸಿ, ಜೋರಾಗಿ ಒಳಗಡೆ ತಳ್ಳಿದಾಗ ಹೆಚ್ಚು ಮುಳ್ಳು ತಿರುಗಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಅಂದರೆ ಇದರ ಅರ್ಥ, ವಾಹಕ ಅಥವಾ ಅಯಸ್ಕಾಂತ ಇವೆರಡರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ವೇಗವಾಗಿ ಚಲಿಸಿದರೆ, ಅಂದರೆ ಕಾಂತಕ್ಷೇತ್ರದ ಬದಲಾವಣೆ ಬೇಗ ಇದ್ರೆ, ಹೆಚ್ಚಿದ್ರೆ, ಆಗ ವಿದ್ಯುತ್ ಹೆಚ್ಚು ಪ್ರೇರಿತವಾಗುತ್ತೆ ಅಂತ ಅನ್ನೋದು ಇದು ಗೊತ್ತಾಗತ್ತೆ. ಕಾಂತಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ ವಿದ್ಯುತ್ ಹೆಚ್ಚಾಗತ್ತೆ. ಈಗ ಸುರುಳಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತೇನೆ. ಈಗ ನೋಡೋಣ, ಗಮನಿಸಿ, ಸುರುಳಿಗಳ ಸಂಖ್ಯೆ ಹೆಚ್ಚಾಗದಾಗ್ಲೂ ಕೂಡ ಸ್ವಲ್ಪ ಚಲಿಸಿದ್ರೆ ಸಾಕು, ಹೆಚ್ಚು ತಿರುಗೋದನ್ನ ಮುಳ್ಳು ನೋಡ್ತಾ ಇದ್ದೀರಿ. ಇದರರ್ಥ, ಸುರುಳಿಗಳ ಸಂಖ್ಯೆ ಹೆಚ್ಚಿದಾಗ ವಿದ್ಯುತ್ ಹೆಚ್ಚು ಪ್ರೇರಿತವಾಗತ್ತೆ. ಈ ಸುರುಳಿಯ ತ್ರಿಜ್ಯವನ್ನ ಹೆಚ್ಚು ಮಾಡ್ತಾ ಇದ್ದೇನೆ. ಸುರುಳಿ ತ್ರಿಜ್ಯವನ್ನ ಹೆಚ್ಚು ಮಾಡಿದಾಗ ವಿದ್ಯುತ್ ಹೇಗೆ ಬದಲಾಗುತ್ತೆ ಅಂತ ಅನ್ನೋದನ್ನು ನೋಡೋಣ. ವಿದ್ಯುತ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ನೋಡೋಣ. ಗಮನಿಸಿದ್ರೆ ಸುರುಳಿ ತ್ರಿಜ್ಯ ಹೆಚ್ಚಾದಾಗ ವಿದ್ಯುತ್ ಕಡಿಮೆ ಆಗತ್ತೆ. ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ರೀತಿ ಇದೆ. ಮೊದಲನೆಯದು ಕಾಂತಕ್ಷೇತ್ರದ ಬದಲಾವಣೆಯ ದರ, ಎರಡನೆಯದ್ದು ಸುರುಳಿಗಳ ಸಂಖ್ಯೆ, ಮತ್ತು ಮೂರನೆಯದು ಬಾಹ್ಯ ಕಾಂತಕ್ಷೇತ್ರ. ಈ ಅಂಶಗಳನ್ನು ತಿಳ್ಕೊಂಡ್ಮೇಲೆ
ಇಲ್ಲಿ ನಾವು ಬಾಹ್ಯ ಕಾಂತ ಕ್ಷೇತ್ರದ ಬದಲಾಗಿ ವಿದ್ಯುತ್ ಕಾಂತವನ್ನು ಉಪಯೋಗಿಸಬಹುದಾ? ನಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯುತ್ ಕಾಂತವು ಕೂಡ ತನ್ನ ಸುತ್ತ ಕಾಂತಕ್ಷೇತ್ರವನ್ನ ಒಳಗೊಂಡಿರುತ್ತೆ. ಹಾಗಿದ್ರೆ ಒಂದು ಆಯತ ಸುರುಳಿಯ ಪಕ್ಕದಲ್ಲಿ ಒಂದು ವಿದ್ಯುತ್ ಕಾಂತವನ್ನ ಇರಿಸಿದ್ರೆ ಈ ಆಯತ ಸುರುಳಿಯಲ್ಲಿ ವಿದ್ಯುತ್ ಪ್ರೇರಿತ ಆಗುತ್ತಾ? ಈ ಪ್ರಶ್ನೆಗೆ ಈ ಚಟುವಟಿಕೆ ಮುಖಾಂತರ ಉತ್ತರವನ್ನ ಕಂಡಿಡ್ಕೊಳ್ಳೋಣ. ನಾವೀಗ ಎರಡು ವಾಹಕಗಳನ್ನು ಗಮನಿಸ್ತಾ ಇದ್ದೇವೆ. ಒಂದು ವಾಹಕದಲ್ಲಿ ವಿದ್ಯುತ್ ಕೋಶವನ್ನು ಸಂಪರ್ಕ ಮಾಡಿದ್ದೇವೆ, ಬಲ್ಬನ್ನು ಅಳವಡಿಸಿದ್ದೇವೆ. ಒಂದು ಪ್ರಶ್ನೆ ಇದೆ, ವಿದ್ಯುತ್ ಕೋಶ ಅಳವಡಿಸಿರೋದು ಬೇರೆ ವಾಹಕಕ್ಕಾದರೆ ಬಲ್ಬ್ ಹೇಗೆ ಉರಿಯುತ್ತೆ ಅಂತ. ಈ ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ, ಕಾಂತಕ್ಷೇತ್ರ ಬೇಕಾದರೆ ನಾವು ನೋಡೋದಾದರೆ ನೋಡಿ, ಇದರ ಸುತ್ತಲೂ ಕಾಂತಕ್ಷೇತ್ರ ಇದೆ, ಆದರೆ ಬದಲಾಗ್ತಾ ಇಲ್ಲ. ಈ ವಾಹಕಕ್ಕೆ ಹತ್ತಿರ ಇರುವಂತಹ ಒಂದು ಕಾಂತಕ್ಷೇತ್ರ ಬದಲಾದರೆ ಈ ವಾಹಕದಲ್ಲಿ ವಿದ್ಯುತ್ ಪ್ರೇರಣೆ ಆಗತ್ತೆ, ಗೊತ್ತಿದೆ. ಈ ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ, ಕಾಂತಕ್ಷೇತ್ರ ಬದಲಾಗ್ತಿಲ್ಲ. ಬದಲಾಗೋ ರೀತಿ ಮಾಡಬೇಕಾದ್ರೆ ಏನು ಮಾಡಬೇಕು? ಆಫ್, ಆನ್, ಆಫ್, ಆನ್, ಆಫ್, ಆನ್. ಗಮನಿಸ್ತಾ ಇದ್ದೀರಿ, ಆಫ್ ಆಗಿದ್ದು ಆನ್ ಆದ ತಕ್ಷಣವೇ ವಿದ್ಯುತ್ ಈ ಬಲ್ಬ್ನ ಮುಖಾಂತರ ಹರಿಯೋದಕ್ಕೆ ಶುರುವಾಗತ್ತೆ. ಇಲ್ಲಿ ಗಮನಿಸ್ತಾ ಇರಿ, ನಾನು ಆಫ್ ಆನ್ ಮಾಡ್ತಿದ್ದಾಗೇನೆ, ಅಂದರೆ ಇಲ್ಲಿ ನಾವು ಅಯಸ್ಕಾಂತ ಇಲ್ಲದೇನು ಒಂದು ವಾಹಕದಲ್ಲಿ ಕಾಂತಕ್ಷೇತ್ರ ಬದಲಾವಣೆ ಮಾಡಬಹುದು, ಅದರ ಮೂಲಕ ಮತ್ತೊಂದು ವಾಹಕದಲ್ಲಿ ವಿದ್ಯುತ್ ಪ್ರೇರಣೆ ಆಗುತ್ತೆ. ನೀವು ನೋಡಿದ ಹಾಗೆ ವಿದ್ಯುತ್ ಕಾಂತದಿಂದಲೂ ಒಂದು ಆಯತಾಕಾರದ ಸುರುಳಿಯಲ್ಲಿ ಅಥವಾ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರೇರಣೆ ಆಗುವ ತರ ಮಾಡಬಹುದು. ಆದರೆ ಈ ವಿದ್ಯುತ್ ಕಾಂತ ನಿರಂತರವಾಗಿ ತನ್ನ ಕಾಂತಕ್ಷೇತ್ರದ ದಿಕ್ಕನ್ನ ಬದಲಿಸ್ತಾ ಇರಬೇಕಾಗತ್ತೆ. ಇದು ಸಹ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಲೇ ಕರೆಸಿಕೊಳ್ಪಡುತ್ತೆ. ಇಷ್ಟೆಲ್ಲ ಅಂಶಗಳನ್ನ ಕಲಿತ ನಂತರ ಕೆಲವೊಂದು ಪ್ರಶ್ನೆಗಳನ್ನ ನೋಡಿ ಮುಂದಿನ ಭಾಗಕ್ಕೆ ಹೋಗೋಣ. ಇದುವರೆಗೆ ಕಲಿತ ಪ್ರಮುಖ ಅಂಶಗಳು ಹೀಗಿವೆ: ಸುರುಳಿಗೆ ಹೊಂದಿಕೊಂಡಿರುವ ವಾಹಕ ಮತ್ತು ಸುರುಳಿಯ ಹತ್ತಿರದಲ್ಲಿರುವ ಕಾಂತದ ನಡುವಿನ ಸಾಪೇಕ್ಷ ಚಲನೆಯಿಂದ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಆಗಬಹುದು. ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ. ಹಾಗಾಗಿ ಒಂದು ವಾಹಕದ ಸನಿಹದಲ್ಲಿರುವ ಕಾಂತಕ್ಷೇತ್ರ ಬದಲಾದಂತೆ ಆ ವಾಹಕದಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತದೆ. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹೇಗೆ ಪಡೆಯುವುದು? ಇದಕ್ಕೆ ಉತ್ತರ, ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ಉಪಯೋಗಿಸಿ ಪಡೆಯಬಹುದು. ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ತೋರಿಸಬಹುದಾದ ಯಾವುದಾದರೂ ಸಾಧನವನ್ನು ಹೆಸರಿಸಿ. ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ತೋರಿಸಬಹುದಾದ ಸಾಧನ ಗ್ಯಾಲೋನೋಮೀಟರ್. ಯಾವ ಉಪಕರಣ ಚಲನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ, ಈ ಉಪಕರಣಕ್ಕೆ ವಿದ್ಯುಜ್ಜನಕ ಅಥವಾ ಡೈನಮೋ ಎಂದು ಕರೆಯುತ್ತೇವೆ. ಈ ಡೈನಮೋ ತತ್ವ ಯಾವುದು, ಅಂದ್ರೆ ಡೈನಮೋ ಹೇಗೆ ಕಾರ್ಯನಿರ್ವಹಿಸುತ್ತೆ? ಇದಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನುವ ಅಂಶವೇ ತತ್ವ. ಅಂದ್ರೆ ಒಂದು ವಾಹಕಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾವಣೆ ಆದಂತೆ ಆ ವಾಹಕದಲ್ಲಿ ವಿದ್ಯುತ್ ಪ್ರೇರಣೆ ಆಗುತ್ತೆ. ಇದುವರೆಗೆ ನೋಡಿದಂತಹ ವಿದ್ಯುತ್ ಪ್ರಮಾಣ ತುಂಬಾ ಕಡಿಮೆ, ನಾವು ಕೊಟ್ಟಂತಹ ಚಲನಶಕ್ತಿ ತುಂಬಾ ಕಡಿಮೆ ಚಲನಶಕ್ತಿ. ಚಲನಶಕ್ತಿ ಹೆಚ್ಚು ಇದ್ದಷ್ಟೂ ಕಾಂತಕ್ಷೇತ್ರ ಹೆಚ್ಚಾಗಿ ಬದಲಾವಣೆ ಹೊಂದುತ್ತೆ. ಕಾಂತಕ್ಷೇತ್ರ ಹೆಚ್ಚಾಗಿ ಬದಲಾವಣೆ ಹೊಂದಿದ್ರೆ ವಿದ್ಯುತ್ ಹೆಚ್ಚು ಪ್ರೇರಿತವಾಗುತ್ತೆ. ಹಾಗಿದ್ರೆ ಹೆಚ್ಚು ಚಲನಶಕ್ತಿಯನ್ನು ಹೇಗೆ ಪಡೆಯೋದು? ನಾವು ಈ ವಿದ್ಯುತ್ತನ್ನು ತಯಾರಿಸೋದಕ್ಕೆ ಚಲನಶಕ್ತಿಯನ್ನು ನಮ್ಮ ಕೈ ಉಪಯೋಗಿಸಿ ಕೊಡೋಕ್ಕಾಗಲ್ಲ, ಅಥವಾ ಪ್ರಾಣಿಗಳನ್ನು ಬಳಸಿ ಚಲನಶಕ್ತಿಯನ್ನು ಪಡೆಯೋಕ್ಕಾಗಲ್ಲ. ಬೇರೆ ಯಾವುದಿರ್ಬೋದು ಯೋಚನೆ ಮಾಡಿ. ನಿಸರ್ಗದಲ್ಲಿ ಈ ಚಲನಶಕ್ತಿ ಅತಿ ಹೆಚ್ಚು ಸುಲಭವಾಗಿ ಸಿಗುತ್ತೆ. ಗಮನಿಸಿದರೆ ಜೋರಾಗಿ ಬೀಸುವ ಗಾಳಿ, ಎತ್ತರದಿಂದ ಧುಮ್ಮಿಕ್ಕುವ ನೀರು, ಸಮುದ್ರದ ಅಲೆಗಳು, ಇವೆಲ್ಲರಲ್ಲೂ ಸುಲಭವಾಗಿ ಮತ್ತು ಪುಕ್ಕಟೆಯಾಗಿ ಚಲನಶಕ್ತಿ ಸಿಗುತ್ತೆ. ಈ ಚಲನಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದು ಹೇಗೆ? ನೀವೀಗ ನೋಡ್ತಾ ಇರುವಂತಹ ಈ ರಚನೆ ಪರ್ಯಾಯ ವಿದ್ಯುತ್ ಜನಕ ಅಥವಾ ಎಸಿ ಡೈನಮೋದು. ಈ ಪರ್ಯಾಯ ವಿದ್ಯುತ್ ಜನಕದ ರಚನೆ ಹೇಗಿರುತ್ತೆ ಅಂದ್ರೆ,
ಎರಡು ಧ್ರುವಗಳ ಅಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ನಡುವೆ ಆಯತಾಕಾರದ ಸುರುಳಿಯನ್ನ ಇರಿಸಿರ್ತೀವಿ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಬೇರೆ ಬೇರೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದನ್ನ ಉತ್ತರ ಧ್ರುವ ಮತ್ತು ಇದನ್ನ ದಕ್ಷಿಣ ಧ್ರುವ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಈ ಧ್ರುವಗಳ ನಡುವೆ ಆಯತಾಕಾರದ ಸುರುಳಿಯನ್ನ ಇಟ್ಟು ಈ ಆಯತಾಕಾರದ ಸುರುಳಿಯ ಎರಡು ತುದಿಗಳನ್ನ ಎರಡು ಪೂರ್ಣ ಉಂಗುರಗಳಿಗೆ ಜೋಡಿಸಲಾಗಿದೆ. ಇಂಗಾಲದ ಕುಂಚಗಳಾದ ಬಿ ಒನ್ ಬಿ ಟೂ ಗಳಿಗೆ ಜೋಡಿಸಲಾಗಿದ್ದು ಈ ಇಂಗಾಲದ ಕುಂಚಗಳನ್ನ ವೈರ್ಗಳ ಸಹಾಯದಿಂದ ಲೋಡ್ ಅಂದ್ರೆ ಇಲ್ಲಿ ವಿದ್ಯುತ್ ಬಲ್ಬ್ಗೆ ಜೋಡಿಸಲಾಗಿದೆ. ಹಾಗಿದ್ರೆ ಬನ್ನಿ ಈ ರಚನೆ ಹೇಗೆ ವಿದ್ಯುತ್ ಅನ್ನ ಉತ್ಪಾದಿಸೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇದು ಟರ್ಬೈನ್. ಈ ಟರ್ಬೈನ್ ರಭಸವಾಗಿ ನೀರು ಬಿದ್ದಾಗ ತಿರುಗುತ್ತೆ ಅಥವಾ ಆವಿ ಪಾಸಾದಾಗಲೂ ಕೂಡ ತಿರುಗುತ್ತೆ. ಈ ನೀರು ಅಥವಾ ಆವಿ ಇದರ ಮೂಲಕ ಬೀಳುವಾಗ ಅದರಲ್ಲಿರುವ ಚಲನ ಶಕ್ತಿ ಇದನ್ನ ತಿರುಗುವ ಹಾಗೆ ಮಾಡುತ್ತೆ. ಈ ಟರ್ಬೈನ್ ತಿರುಗಿದಾಗ ಇದಕ್ಕೆ ಹೊಂದಿಕೊಂಡಿರುವಂತಹ ಆಯತಾಕಾರದ ಸುರುಳಿ ಕೂಡ ತಿರುಗುತ್ತೆ. ಈ ಆಯತಾಕಾರದ ಸುರುಳಿಗಳನ್ನ ಎ ಬಿ ಸಿ ಡಿ ಅಂತ ಗುರುತಿಸ್ಕೊಳ್ಳೋಣ. ಗುರುತಿಸ್ಕೊಂಡ್ಮೇಲೆ ಈ ಎ ಬಿ ಮತ್ತು ಸಿ ಡಿ ಈ ಕಾಂತೀಯ ಬಲರೇಖೆಗಳಿಗೆ ಲಂಬವಾಗಿದೆ. ಜ್ಞಾಪಕ ಇರಲಿ, ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತೆ ಅಂದ್ರೆ ಅದಕ್ಕೆ ಲಂಬವಾಗಿ ಈ ವಿದ್ಯುತ್ ವಾಹಕಗಳಿರುತ್ತೆ. ಹಾಗಿದ್ರೆ ವಿದ್ಯುತ್ ವಾಹಕಗಳಿಗೂ ಕಾಂತೀಯ ಬಲರೇಖೆಗಳ ಕೋನ 90 ಡಿಗ್ರಿ ಇರಬೇಕು. ಟರ್ಬೈನ್ ತಿರುಗಿದಾಗ ಎ ಬಿ ಮೇಲ್ಭಾಗಕ್ಕೆ ಸಿ ಡಿ ಕೆಳಭಾಗಕ್ಕೆ ಚಲಿಸುತ್ತಿದೆ ಅಂತ ಇಟ್ಕೊಳ್ಳೋಣ. ಎಂದರೆ ಈ ಕಾಂತೀಯ ಬಲರೇಖೆಗಳನ್ನ ಎ ಬಿ ಮತ್ತು ಸಿ ಡಿ ಕತ್ತರಿಸ್ತಾ ಇದೆ ಅಥವಾ ಛೇದಿಸ್ತಾ ಇದೆ ಅಂತ ಇಟ್ಕೊಳ್ಳೋದಾದ್ರೆ ಎ ಬಿ ಮೂಲಕ ಮತ್ತು ಸಿ ಡಿ ಮೂಲಕ ವಿದ್ಯುತ್ ಹರಿಯುತ್ತೆ. ಈಗ ಟರ್ಬೈನ್ ತಿರುಗಿಸೋಣ. ಎ ಬಿ ಮೇಲ್ಭಾಗಕ್ಕೆ ಸಿ ಡಿ ಕೆಳಭಾಗಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೋದಾದ್ರೆ ಎ ಬಿ ಮತ್ತು ಸಿ ಡಿಯ ಮೂಲಕ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಅಂತ ಫ್ಲೆಮಿಂಗನ ಬಲಗೈ ನಿಯಮವನ್ನು ಉಪಯೋಗಿಸಿ ನಾವು ತಿಳಿಬಹುದು. ಇಲ್ಲಿ ತೋರ್ಬೆರಳ ದಿಕ್ಕು ಉತ್ತರದಿಂದ ದಕ್ಷಿಣಕ್ಕೆ ಕಾಂತಕ್ಷೇತ್ರವನ್ನು ತೋರಿಸಿದ್ರೆ ಹೆಬ್ಬೆರಳು ಎ ಬಿ ಮೇಲ್ಭಾಗಕ್ಕೆ ಚಲಿಸ್ತಾ ಇದೆ ಅಂತ ಅನ್ನೋದನ್ನ ತೋರಿಸುತ್ತೆ. ಎ ಬಿ ಮೇಲ್ಭಾಗಕ್ಕೆ ಚಲಿಸ್ತಾ ಇದೆ ಅಂತ. ಹಾಗಿದ್ರೆ ಈ ಮಧ್ಯದ ಬೆರಳನ್ನ ನಾನು ಉದ್ದ ಮಾಡಿದ್ರೆ ಅದು ವಿದ್ಯುತ್ನ ದಿಕ್ಕನ್ನು ತೋರಿಸುತ್ತೆ. ಸರಿಯಾಗಿ ಗಮನಿಸಿ, ವಿದ್ಯುತ್ ಇಲ್ಲಿ ಎ ಇಂದ ಬಿಗೆ ಚಲಿಸ್ತಾ ಇದೆ. ಹಾಗಿದ್ರೆ ವಿದ್ಯುತ್ ಹರಿಯುವ ದಿಕ್ಕು ಎ ಇಂದ ಬಿಗೆ, ನಂತರ ಬಿ ಇಂದ ಸಿಗೆ ಹೋಗುತ್ತೆ. ಇಲ್ಲಿ ನೋಡೋಣ, ಇಲ್ಲಿ ಕೂಡ ಫ್ಲೆಮಿಂಗ್ನ ಬಲಗೈ ನಿಯಮವನ್ನ ನಾವು ಅನ್ವಯ ಮಾಡ್ಕೊಳ್ಳೋದಾದ್ರೆ ಸಿ ಡಿ ಕೆಳಭಾಗಕ್ಕೆ ಹೋಗ್ತಾ ಇದೆ. ಹಾಗಿದ್ರೆ ವಿದ್ಯುತ್ ಇಲ್ಲಿ ಸಿ ಇಂದ ಡಿಗೆ ಹೋಗುತ್ತೆ, ಸಿ ಇಂದ ಡಿ ಭಾಗಕ್ಕೆ ಹೋಗುತ್ತೆ. ಈಗ ವಿದ್ಯುತ್ ಎ ಬಿ ಸಿ ಡಿ, ಡಿ ಇಂದ ಆರ್ ಟು, ಆರ್ ಟು ಇಂದ ಬಿ ಟು ಮೂಲಕ ಈ ದಿಕ್ಕಿನಲ್ಲಿ ಬಲ್ಬ್ಗೆ ಹರಿತಾ ಇದೆ. ಇದು ಅರ್ಧ ಸುತ್ತಿನಲ್ಲಿ ನಡೆಯುವಂತಹ ಕ್ರಿಯೆ. ನೀವು ಸರಿಯಾಗಿ ಗಮನಿಸಿ, ಇದನ್ನ ತಿರುಗಿಸ್ತಾ ಇದ್ರೆ, ಹೀಗೆ ತಿರುಗಿಸ್ತಾ ಇದ್ರೆ ನಡೆಯುವಂತಹ ಕ್ರಿಯೆ ಇದು. ಆದ್ರೆ ಯಾವಾಗ ಈ ಆಯತಾಕಾರದ ಸುರುಳಿ ಈ ಕೋನಕ್ಕೆ ಬಂತೋ ಆಗ ಅದು ಕಾಂತೀಯ ಬಲರೇಖೆಗಳನ್ನ ಛೇದಿಸೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ವಿದ್ಯುತ್ನ ಪ್ರಮಾಣ 0 ಅಂತ ಹೇಳ್ಬೋದು. ಮತ್ತೆ ಅದನ್ನ ಈ ತರ ತಿರುಗ್ತಾ ಇದೆ ಅಂತನ್ನೋದಾದ್ರೆ ನೀವು ಗಮನಿಸಿ, ಎ ಬಿ ಭಾಗ ಅಂದ್ರೆ ನೀಲಿಯ ಭಾಗ ಈ ಕಡೆ ಬಂದಿದೆ, ಸಿ ಡಿಯ ಭಾಗ ಈ ಭಾಗಕ್ಕೆ ಬಂದಿದೆ. ಈಗ ವಿದ್ಯುತ್ ಹರಿಯುವ ದಿಕ್ಕನ್ನ ಮತ್ತೆ ಪತ್ತೆ ಮಾಡೋದಾದ್ರೆ ಕಾಂತಕ್ಷೇತ್ರ ಸಿ ಡಿ ಮೇಲ್ಭಾಗಕ್ಕೆ ಹೋಗುತ್ತೆ, ವಿದ್ಯುತ್ ಡಿ ಇಂದ ಸಿ ಭಾಗಕ್ಕೆ ಹೋಗುತ್ತೆ. ಹಾಗಿದ್ರೆ ಇಲ್ಲಿ ಡಿ ಇಂದ ಸಿಗೆ, ಮತ್ತೆ ಇಲ್ಲಿ ಕಾಂತಕ್ಷೇತ್ರ ಎ ಬಿ ಕೆಳಭಾಗಕ್ಕೆ ಹೋಗ್ತಾ ಇದೆ, ವಿದ್ಯುತ್ ಬಿ ಇಂದ ಎಗೆ ಈ ಭಾಗಕ್ಕೆ ಹೋಗುತ್ತೆ. ಹಾಗಿದ್ರೆ ಎರಡನೇ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಡಿ ಸಿ ಬಿ ಎಯಿಂದ ಪ್ರವಹಿಸಿ, ಇಲ್ಲಿ ಸರಿಯಾಗಿ ಗಮನಿಸ್ತಾ ಇದ್ದೀರಿ, ಎಯಿಂದ ಪ್ರವಹಿಸಿ ಇದರೊಳಗಡೆ ಈ ತಂತಿ ಇದೆಯಲ್ಲ, ಈ ತಂತಿ ಯಾವುದಕ್ಕೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆರ್ ಒನ್ ಕನೆಕ್ಟ್ ಆಗಿದೆ. ಆರ್ ಒನ್ ಇಂದ ಅದು ಇಂಗಾಲದ ಕುಂಚ ಒಂದು ಅಂದ್ರೆ ಬಿ ಒನ್ ಹೋಗಿ ಆ ಬಿ ಒನ್ ಮುಖಾಂತರ ವಿದ್ಯುತ್ ಈ ಕಡೆ ಹೋಗುತ್ತೆ.
ಇಲ್ಲಿ ವಿದ್ಯುತ್ ಏನಾಗ್ತಾ ಇದೆ, ಒಂದು ಬಾರಿ ಆರ್ ಟೂ ಮುಖಾಂತರ ಹೋಗ್ತಾ ಇದೆ ಈ ಕಡೆ, ಮತ್ತೊಂದು ಬಾರಿ ಆರ್ ಒನ್ ಮುಖಾಂತರ ಹೋಗ್ತಾ ಇದೆ. ಇಂತಹ ವಿದ್ಯುತ್ ಅನ್ನ ನಾವು ಪರ್ಯಾಯ ವಿದ್ಯುತ್ ಅಂತ ಕರಿತೇವೆ. ಈಗ ನಿರಂತರವಾಗಿ ತಿರುಗಿಸಿ ನೋಡೋದಾದ್ರೆ ಇಲ್ಲಿ ದೊರೆತಂತಹ ವಿದ್ಯುತ್ ಕಾಲದೊಂದಿಗೆ ತನ್ನ ದಿಕ್ಕನ್ನು ಕೂಡ ಬದಲಾಯಿಸ್ತಾ ಇದೆ. ಇಂತಹ ವಿದ್ಯುತ್ ಅನ್ನ ನಾವು ಪರ್ಯಾಯ ವಿದ್ಯುತ್ ಅಂತ ಕರಿತೇವೆ. ಈಗ ನಾವು ಎಸಿ ವಿದ್ಯುತ್ ಜನಕದ ರಚನೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಒಂದು ಆಯತಾಕಾರದ ಒಂದು ರಚನೆಯನ್ನು ನಾವು ಇಲ್ಲಿ ಮಾಡ್ಕೊಳ್ಳೋಣ. ಇದು ಒಂದು ಆಯತಾಕಾರದ ರಚನೆ. ನಂತರ ಇದನ್ನು ಮೂರು ಭಾಗಗಳಾಗಿ, ಸಮ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಣ. ನಂತರ ಒಂದು ಸೆಂಟಿಮೀಟರ್ ಅಳತೆಯಲ್ಲಿ ಇದನ್ನು ಕೂಡ ಒಂದು ಮಧ್ಯದಲ್ಲಿ ಇನ್ನೊಂದು ಲೈನ್ ಹಾಕೋಣ, ಇಲ್ಲೂ ಕೂಡ ಇನ್ನೊಂದು ಲೈನ್ ಹಾಕೋಣ. ಈ ಭಾಗದಲ್ಲಿ ಗೆರೆಯನ್ನು ನಾವು ಅಳಿಸ್ಕೊಳ್ಳೋಣ. ಇಲ್ಲೊಂದು ಆಯತಾಕಾರದ ಒಂದು ರಚನೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಭಾಗದಲ್ಲಿ ಒಂದು ಆಯತಾಕಾರವನ್ನು ರಚನೆ ಮಾಡೋಣ. ನಂತರ ಈ ಭಾಗದ ಲೈನ್ ಅನ್ನು ನಾವು ಅಳಿಸ್ಕೊಳ್ಳೋಣ. ಇಲ್ಲಿ ಇದಾದ ನಂತರ ಈ ಭಾಗದಲ್ಲಿ ಒಂದು ಚಿಕ್ಕದಾದಂತಹ ಆಯತ, ಇದು ಎಷ್ಟಿದೆ ಅಷ್ಟೇ ಸಮನಾದಂತಹ ಒಂದು ಆಯತವನ್ನು ನಾವು ಇಲ್ಲಿ ರಚನೆ ಮಾಡೋಣ. ಇಲ್ಲೂ ಕೂಡ ಒಂದು ಆಯತವನ್ನು ನಾವು ಇಲ್ಲಿ ರಚನೆ ಮಾಡೋಣ. ನಂತರ ಈ ಭಾಗದಿಂದ ಒಂದು ಗೆರೆಯನ್ನು ಈ ಭಾಗಕ್ಕೆ ಒಂದು ಸೇರಿಸ್ಕೊಳ್ಳೋಣ. ಹೀಗೆ ವಿದ್ಯುತ್ ಬಲ್ಬ್ನ ಆಕಾರದ ರಚನೆ. ಫಸ್ಟು ಒಂದು ಸರ್ಕಲ್ ಹಾಕೊಳ್ಳಿ, ಹೀಗೆ ಅರ್ಧ ಫುಲ್ ಸರ್ಕಲ್ನ. ಇಲ್ಲಿ ಬ್ರಷ್ಗಳ ಆಕಾರದಲ್ಲಿ ಅಡ್ಡಗೆರೆ ರೀತಿಯಾಗಲಿ ಒಂದು ನಾಲ್ಕೈದು ಲೈನ್ಗಳನ್ನ ಹಾಕೋಣ. ಅದೇ ರೀತಿ ಇದು ವಿರುದ್ಧ ದಿಕ್ಕಿನಲ್ಲಿ ಇದೇ ರೀತಿ ಒಂದು ಅಡ್ಡಗೆರೆಗಳನ್ನ ಒಂದು ನಾಲ್ಕೈದು ರೇಖೆಗಳು ಬ್ರಷ್ ರೀತಿಯಲ್ಲಿ ನಾವು ಇದನ್ನು ಬರ್ಕೋಣ. ನಂತರ ಈ ಭಾಗಗಳ ರಚನೆ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇದು ಬಿ ಒನ್ ಅಂಡ್ ಬಿ ಟೂ, ಮತ್ತೆ ಇದು ಆರ್ ಆರ್ ಒನ್, ಮತ್ತೆ ಇದು ಆರ್ ಟೂ, ಇದು ಎಲ್. ಎಸಿ ವಿದ್ಯುತ್ ಜನಕದ ರಚನೆ ಮಾಡಾದ್ಮೇಲೆ ಈ ಭಾಗಗಳನ್ನ ಯಾವ ರೀತಿ ಗುರುತಿಸೋದನ್ನ ನೋಡೋಣ. ಈಗ ಎನ್ ಎಸ್ ಅಂದ್ರೆ ಎನ್ ಮತ್ತು ಎಸ್ ಕಾಂತ ಧ್ರುವಗಳು, ಎ ಬಿ ಸಿ ಡಿ ಆಯತಾಕಾರದ ಸುರುಳಿ, ಮತ್ತೆ ಆರ್ ಒನ್ ಮತ್ತೆ ಆರ್ ಟೂ ಪೂರ್ಣ ಉಂಗುರ, ಬಿ ಒನ್ ಮತ್ತೆ ಬಿ ಟೂ ಇಂಗಾಲದ ಕುಂಚ, ಎಲ್ ವಿದ್ಯುತ್ ದೀಪ. ಈ ರೀತಿಯಾಗಿ ನಾವು ಎಸಿ ವಿದ್ಯುತ್ ಜನಕದ ಚಿತ್ರರಚನೆಯನ್ನ ನಾವು ಸುಲಭ ರೀತಿಯಲ್ಲಿ ರಚಿಸಬಹುದು. ನಾವೆಲ್ಲರೂ ವಿದ್ಯುತ್ ಉತ್ಪಾದನೆಯನ್ನ ಎಲ್ಲೆಲ್ಲಿ ಮಾಡುತ್ತೆ ಅಂತ ಕೇಳ್ತಾನೆ ಬಂದಿದ್ದೀವಿ. ಉದಾಹರಣೆಗೆ ಜಲವಿದ್ಯುತ್ ಸ್ಥಾವರಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು, ಅಣು ವಿದ್ಯುತ್ ಸ್ಥಾವರಗಳು, ಪವನಯಂತ್ರ, ಇವೆಲ್ಲರಲ್ಲೂ ಇದೇ ಮಾದರಿಯನ್ನ ಉಪಯೋಗಿಸ್ತಾರೆ. ಅಂದ್ರೆ ಟರ್ಬೈನ್ನ ಮುಖಾಂತರ ಚಲನಶಕ್ತಿ ಆಯತಾಕಾರದ ಸುರುಳಿಗಳಲ್ಲಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. 1830 ಆಸುಪಾಸಿನಲ್ಲಿ ಫ್ಯಾರಡೆ ನಡೆಸಿದಂತಹ ಒಂದು ಪ್ರಯೋಗ ಇಂದು ನಮ್ಮನ್ನೆಲ್ಲ ಎಷ್ಟು ಆರಾಮದಾಯಕವಾಗಿ ಇರಿಸಿದೆ, ಇದು ತುಂಬಾ ಆಶ್ಚರ್ಯಕರವಾದಂತಹ ಸಂಗತಿ. ಹಾಗಾಗಿನೆ ವೈಜ್ಞಾನಿಕ ಸಂಶೋಧನೆಗಳು, ಅವು ಸಣ್ಣವೇ ಆಗಿರಲಿ ದೊಡ್ಡವೇ ಆಗಿರಲಿ, ಮಾನವನ ಒಳಿತಿಗೆ ಆಯಾ ಕಾಲದಲ್ಲಿ ಸಣ್ಣ ಕೊಡುಗೆಯನ್ನು ನೀಡಿದ್ರು, ಕಾಲಾನುಕ್ರಮೇಣದಲ್ಲಿ ಅವು ಹೆಚ್ಚು ಪ್ರಯೋಜನಕಾರಿಯಾಗಿವೆ. ಮೈಕೆಲ್ ಫ್ಯಾರಡೆ ಈ ಪ್ರಯೋಗವನ್ನು ಮಾಡಿದಾಗ ಇಂಗ್ಲೆಂಡ್ನ ರಾಜ ಅವರಿಗೆ ಒಂದು ಮಾತು ಹೇಳಿದ ಅಂತ ಒಂದು ಪ್ರತೀತಿ ಇದೆ, ಕಥೆ ಇದೆ. ಈ ಪ್ರಯೋಗ ಸುಮ್ಮನೆ ಆಟಿಕೆ ವಸ್ತು ಅಷ್ಟೇ, ಇದರಿಂದ ಏನು ಪ್ರಯೋಜನ ಆಗಲ್ಲ, ರಾಜ್ಯಕ್ಕೆ ತೆರಿಗೆ ಸಂಗ್ರಹ ಮಾಡೋ ಯಾವುದಾದ್ರೂ ಪ್ರಯೋಗವನ್ನು ನೀನು ಕಂಡಿಡಿ, ಆವಾಗ ನಾನು ನಿನ್ನ ಒಪ್ತೀನಿ ಅಂತ. ಮುಂದೊಂದಿನ ಇದು ಇಡೀ ರಾಜ್ಯದ ಬೊಗ್ಗಸವನ್ನ ತುಂಬೋದಕ್ಕೆ ತುಂಬಾ ಪ್ರಯೋಜನ ಮಾಡುತ್ತೆ. ಸುಮಾರು ವರ್ಷಗಳ ನಂತರ ಈ ವಿದ್ಯುತ್ನ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಈಗ ನಾವು ನೋಡೋಣ. ಇದರ ವಿಭವ ಅಂತರವನ್ನ ನಾವು ಜಾಸ್ತಿ ಮಾಡ್ತಾ ಇದ್ದೀನಿ. ವಿಭವನ ಜಾಸ್ತಿ ಮಾಡಿದ ತಕ್ಷಣ ಇದರಲ್ಲಿದ್ದ ವಿದ್ಯುದಾವೇಶಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಪ್ರವಾಹವನ್ನ ನಾವು ನೇರ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್ ಆವೇಶಗಳು ಅಥವಾ ವಿದ್ಯುತ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿಯೇ ಇರುತ್ತೆ. ಆದರೆ ಇಲ್ಲಿ
ನೀವು ಗಮನಿಸ್ತಾ ಇದ್ದೀರಿ ವಿದ್ಯುತ್ ಆವೇಶಗಳಿದೆ, ಅಯಸ್ಕಾಂತವನ್ನ ಹತ್ರ ತಂದ ಹಾಗೆ ಇಲ್ಲಿಯೂ ಕೂಡ ವಿದ್ಯುತ್ ಪ್ರೇರಣೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಅಂದ್ರೆ ವಿದ್ಯುತ್ ಉತ್ಪತ್ತಿ ಆಗತ್ತೆ. ಈ ವಿದ್ಯುತ್ ಹೇಗೆ ಗಮನಿಸಿ ವಿದ್ಯುತ್ ಆವೇಶಗಳು ಚಲಿಸುವ ದಿಕ್ಕನ್ನ ಗಮನಿಸಿದ್ರೆ ಆ ವಿದ್ಯುತ್ ಆವೇಶಗಳು ಪ್ರತಿ ಬಾರಿ ತಮ್ಮ ದಿಕ್ಕನ್ನ ಬದಲಾಯಿಸ್ತಾ ಇರ್ತವೆ. ಇದು ನಮಗೆ ಗೊತ್ತಿದೆ. ಇದು ಎಂತಹ ವಿದ್ಯುತ್ ಅಂತ, ಇದು ಪರ್ಯಾಯ ವಿದ್ಯುತ್. ಹಾಗಿದ್ರೆ ನೇರ ವಿದ್ಯುತ್ಗೂ ಪರ್ಯಾಯ ವಿದ್ಯುತ್ಗೂ ವ್ಯತ್ಯಾಸ ಅಂದ್ರೆ ನೇರ ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಹರಿತಾ ಇರುತ್ತೆ ಯಾವಾಗ್ಲೂ, ಆದ್ರೆ ಪರ್ಯಾಯ ವಿದ್ಯುತ್ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇರುತ್ತೆ. ಈ ಅಂಶಗಳನ್ನ ತಿಳಿದುಕೊಂಡ ನಂತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಮುಂದಿನ ಭಾಗಕ್ಕೆ ಹೋಗೋಣ. ಡೈನಮೋ ಎಂದರೇನು? ಚಲನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಡೈನಮೋ. ಎಸಿ ಡೈನಮೋದ ಚಿತ್ರ ಬರೆಯಿರಿ. ಚಿತ್ರವನ್ನ ಬರೆಯೋದು ನೀವು ಆಗ್ಲೇ ನೋಡ್ಕೊಂಡಿದ್ದೀರಿ. ಮೂರನೇ ಪ್ರಶ್ನೆ, ಈ ಚಿತ್ರದಲ್ಲಿ ಒಂದು ಸುರುಳಿಯಲ್ಲಿ ವಿದ್ಯುತ್ ಹರಿದಾಗ ಮತ್ತೊಂದು ಸುರುಳಿಯಲ್ಲಿ ವಿದ್ಯುತ್ ಪ್ರೇರಣೆಯಾಗಲು ಕಾರಣ ತಿಳಿಸಿ. ವಿದ್ಯಾರ್ಥಿಗಳೇ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಸುರುಳಿಯಲ್ಲಿ ಅಂದ್ರೆ ಒಂದನೇ ಸುರುಳಿಯಲ್ಲಿ ನಾವು ಪ್ರವಹಿಸುವಂತ ವಿದ್ಯುತ್ ಪರ್ಯಾಯ ವಿದ್ಯುತ್ ಆಗಿರುತ್ತೆ. ಪರ್ಯಾಯ ವಿದ್ಯುತ್ ನಮಗೆ ಗೊತ್ತಿದೆ ಯಾವಾಗ್ಲೂ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇರುತ್ತೆ. ಯಾವಾಗ್ಲೂ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದ್ರೆ ಮೊದಲನೇ ಸುರುಳಿಯಲ್ಲಿ ಕಾಂತಕ್ಷೇತ್ರದ ದಿಕ್ಕು ಸಹ ಬದಲಾಗ್ತಾ ಇರುತ್ತೆ. ಕಾಂತಕ್ಷೇತ್ರದ ದಿಕ್ಕು ಬದಲಾದಾಗ ಎರಡನೇ ಸುರುಳಿಯಲ್ಲಿ ತಂತಾನೆ ವಿದ್ಯುತ್ ಪ್ರವಾಹ ಆಗಕ್ ಶುರುವಾಗುತ್ತೆ. ಯಾಕಂದ್ರೆ ಈ ಎರಡನೇ ಸುರುಳಿಗೆ ಹೋಲಿಸಿದ್ರೆ ಮೊದಲನೇ ಸುರುಳಿಯಲ್ಲಿ ಕಾಂತಕ್ಷೇತ್ರ ಬದಲಾವಣೆ ಆಗ್ತಾ ಇರುತ್ತೆ. ವಿದ್ಯುಜ್ಜನಕವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ವಿದ್ಯುತ್ ಕಾಂತಿಯ ಪ್ರೇರಣೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಭಾರತದಲ್ಲಿ ಉತ್ಪಾದಿಸಲಾಗುವ ಪರ್ಯಾಯ ವಿದ್ಯುತ್ ಪ್ರವಾಹವು ಪ್ರತಿ 101 ಸೆಕೆಂಡ್ಗಳಿಗೆ ತನ್ನ ದಿಕ್ಕನ್ನು ಬದಲಾಯಿಸುತ್ತಿರುತ್ತದೆ. ಅಂದರೆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿಯು 50 ಹರ್ಟ್ಸ್ ಆಗಿದೆ. ನೇರ ವಿದ್ಯುತ್ ಪ್ರವಾಹಕ್ಕೆ ಹೋಲಿಸಿದರೆ ಪರ್ಯಾಯ ವಿದ್ಯುತ್ ಪ್ರವಾಹದ ಒಂದು ಪ್ರಮುಖ ಅನುಕೂಲವೆಂದರೆ ವಿದ್ಯುತ್ ಶಕ್ತಿಯನ್ನು ದೂರದ ಸ್ಥಳಕ್ಕೆ ಹೆಚ್ಚಿನ ಶಕ್ತಿಯು ನಷ್ಟವಾಗದಂತೆ ರವಾನಿಸಬಹುದು. ನೇರ ವಿದ್ಯುತ್ ಮತ್ತು ಪರ್ಯಾಯ ವಿದ್ಯುತ್ಗಳಿಗಿರುವ ವ್ಯತ್ಯಾಸ, ನೇರ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿಯುತ್ತೆ. ಪರ್ಯಾಯ ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಇಷ್ಟೆಲ್ಲ ಅಂಶಗಳನ್ನ ತಿಳಿದುಕೊಂಡ ನಂತರ ಕೆಲವು ಪ್ರಶ್ನೆಗಳು ಮನೆಯಲ್ಲಿ ನಿಮಗೆ ಉತ್ತರಿಸೋದಕ್ಕೆ ಅಂತ ಬರ್ತಾ ಇದೆ. ಈ ಪ್ರಶ್ನೆಗಳನ್ನ ಬರೆದುಕೊಳ್ಳಿ. ಗೃಹ ಕಾರ್ಯದ ಪ್ರಶ್ನೆಗಳು ಹೀಗಿವೆ. ಪ್ರೇರಿತ ವಿದ್ಯುತ್ನ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಪರ್ಯಾಯ ವಿದ್ಯುತ್ ಎಂದರೇನು? ಪರ್ಯಾಯ ವಿದ್ಯುತ್ನ ಪ್ರಯೋಜನಗಳೇನು? ಪರ್ಯಾಯ ವಿದ್ಯುತ್ ಜನಕದ ಚಿತ್ರ ಬರೆಯಿರಿ. ಈ ಪ್ರಶ್ನೆಗಳನ್ನ ಬರೆದುಕೊಳ್ಳಿ. ಮುಂದಿನ ಸಂಚಿಕೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.